ಕನ್ನಡದ ಅಕ್ಕರಿ ಟಿವಿ ಚಾನೆಲ್ ಸಾಚಿ ಟಿವಿ www.sachitv.com ಇದು ನಿಮ್ಮ ಮನರಾದ ಧ್ವನಿ ನಿಮ್ಮ ಸಾಚಿ ಟಿವಿಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಮಸ್ಕಾರ ಸಾಚಿ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಕೀತಾ ಮೊದಲಿಗೆ ಹೆಡ್ಲೈನ್ ಸಕ್ಕರೆ ಕೆಲಸ ಮಾಡ್ತಾ ಇರತಕ್ಕಂತವರಿಗೆ ಆಹಾರ ಕಿಟ್ಗಳನ್ನು ಕೊಟ್ಟಿದ್ರಿ ಮತ್ತೆ ಅವರಿಗೆ ಒಂದಿಷ್ಟು ಭರವಸೆಯನ್ನು ಕೊಟ್ಟಿದ್ರಿ ಈ ಮುಂದಿನ ನಿಮ್ಮ ಅವರಿಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತೀರಿ ಸರ್ ಸರ್ಕಾರದಿಂದ ಮತ್ತು ಈ ಜಿಲ್ಲಾಡಳಿತದಿಂದಲೂ ಏನಾದರೂ ಅವರಿಗೆ ಒಂದು ಆರ್ಥಿಕ ಭದ್ರತೆ ಒದಗಿಸಲಿಕ್ಕೆ ನೀವು ಏನು ಮಾಡ್ತೀರಿ ನೋಡಿ ಇವತ್ತು ನಾವು ಅತಿಥಿ ಉಪನ್ಯಾಸಕರಿಗೆ ನಮ್ಮ ನನ್ನಿಂದ ಆಸಕ್ತಿ ಇರುವಷ್ಟು ಎಷ್ಟು ಅಲ್ಪ ಕಾಣಿಕೆ ನಾನು ಏನೋ ಮಾಡಿರಬಹುದು ಇದು ದೊಡ್ಡದಲ್ಲ ಇವತ್ತು ಅತಿಥಿ ಉಪನ್ಯಾಸಕರು ಸುಮಾರು ಡಬಲ್ ಡಿಗ್ರಿಗಳು ಮಾಡ್ಕೊಂಡು ಬರಿ 10,000 8,000 ಅವರಿಗೆ ಸಂಬಳ ಕೊಡತಕ್ಕಂತದ್ದು ನಿಜವಾಗ್ಲೂ ನೋವಿನ ಸಂಗತಿ ಅಂತ ನಾನು ಭಾವಿಸುತ್ತೇನೆ ಯಾಕಂತ ಹೇಳಿದ್ರೆ ಇವತ್ತು ಮಾಸ್ಟರ್ ಡಿಗ್ರಿಗಳನ್ನು ಮಾಡ್ಕೊಂಡು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅತಿಥಿ ಉಪನ್ಯಾಸಕರು ಪದವಿ ಮತ್ತು ಪದವಿ ಪೂರ್ವ ಒಟ್ಟು ಸುಮಾರು ಸಂಖ್ಯೆ 480 90 ರಿಂದ 500 ಸಂಖ್ಯೆಯಲ್ಲಿ ಇದೆ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಆನಂದ್ ಸಿಂಗ್ ಅವರನ್ನ ಮತ್ತೆ ಸನ್ಮಾನ್ಯ ನಮ್ಮ ಡೆಪ್ಟಿ ಸಿಎಂ ಅವರು ಡಾಕ್ಟರ್ ಅಶ್ವತ್ಥ ನಾರಾಯಣ ಅವರು ಇವತ್ತು ಸಚಿವರುಗಳು ನಮ್ಮ ಇಬ್ಬರು ಸಚಿವರುಗಳು ಇವತ್ತು ಉಪಮುಖ್ಯಮಂತ್ರಿಗಳು ಇವತ್ತು ಅತಿಥಿ ಉಪನ್ಯಾಸಕರ ಬಗ್ಗೆ ತುಂಬಾ ಕಳಕಳಿ ಕೂಡ ಅವರಿಗಿದೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಖನಿಜ ಸಂಪತ್ತು ಇರುವಂತದ್ದು ಕೂಡ ನಮ್ಮಲ್ಲಿ ಅದರಲ್ಲಿ ಡಿಎಂಎ ಫಂಡ್ ನಲ್ಲಿ ಅತಿಥಿ ಉಪನ್ಯಾಸಕರಿಗೆ ಈ ಕೊಡ್ತಕ್ಕಂತ ಸಂಬಳಕ್ಕಿಂತ ಇನ್ನ 2 ಪಟ್ಟಷ್ಟು ನಮ್ಮ ಜಿಲ್ಲೆಯಲ್ಲಿ ಇರುವಂತ ಹಣವನ್ನ ಸುಮಾರು 400-500 ಜನ ಆಗ್ತಾರೆ ನಮ್ಮ ಮಕ್ಕಳು ಕಾಲೇಜ್ ನಲ್ಲಿ ಹೋಗ್ತಾರೆ ಬೋಧನೆ ಮಾಡ್ತಾರೆ ಶಿಕ್ಷಕರು ಇವತ್ತು ಅವರಿಗೆ ಅನುಕೂಲ ಆಗಲಿ ಈಗ ಸರ್ಕಾರದ ಮಟ್ಟದಲ್ಲಿ ಅಲ್ಲಿಂದ ಕೊಡುವಂತದ್ದಲ್ಲ ನಮ್ಮ ಜಿಲ್ಲೆಯಲ್ಲೇ ಫಂಡ್ ಇದೆ ಅದಕ್ಕೆ ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದಕ್ಕೆ ಆ ಕಮಿಟಿಗೆ ಅಧ್ಯಕ್ಷರಾಗಿರ್ತಾರೆ ಮತ್ತೆ ನಮ್ಮ ಡಾಕ್ಟರ್ ಅಶ್ವತ್ಥ ನಾರಾಯಣ ಅವರು ಕೂಡ ಬಹಳ ಶಿಕ್ಷಣ ಸಮಸ್ಯೆ ಬಗ್ಗೆ ಆಗಲಿ ಶಿಕ್ಷಕರ ಬಗ್ಗೆ ಆಗಲಿ ಇವತ್ತು ಇಡೀ ರಾಜ್ಯದಲ್ಲಿ ಬಹಳ ಒಳ್ಳೆ ಕಾರ್ಯವನ್ನ ಒಳ್ಳೆ ಕೆಲಸವನ್ನ ಮಾಡತಕ್ಕಂತದ್ದು ಅದರಾಗ ಎರಡನೇ ಮಾತಿಲ್ಲ ಒಂದು ನಿಯೋಗ ಸನ್ಮಾನ್ಯ ಆನಂದ್ ಸಿಂಗ್ ಅವರ ಹತ್ರ ನಮ್ಮ ಉಸ್ತುವಾರಿ ಸಚಿವರು ನಂತರ ಜೊತೆಯಲ್ಲಿ ನಮ್ಮ ಉಪ ಮುಖ್ಯಮಂತ್ರಿಗಳು ಡಾಕ್ಟರ್ ಅಶ್ವತ್ಥ ನಾರಾಯಣ್ ಅವರ ಹತ್ರ ಕೂಡ ಒಂದು ನಿಯೋಗವನ್ನ ಅತಿಥಿ ಉಪನ್ಯಾಸಕರ ಒಂದು ನಿಯೋಗ ಕೂಡ ನಿಮ್ಮ ಜೊತೆಗೆ ನಾನು ಕೂಡ ಬರ್ತೇನೆ ನಿಮ್ಮ ಬೇಡಿಕೆ ನಿಮ್ಮ ಕಷ್ಟ ಸುಖಗಳಲ್ಲಿ ಕೂಡ ನಾವು ಸ್ಪಂದಿಸುವಂತ ಕೆಲಸ ನಾವು ಮಾಡೋಣ ಸರ್ ಈಗ ಸರ್ಕಾರದ ಮಟ್ಟದಲ್ಲಿ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆಯನ್ನ ಒದಗಿಸಬೇಕಂತೇಳಿ ತುಂಬಾ ಒತ್ತಡಗಳು ಬರ್ತಾನೆ ಇದೆ ಆದರೆ ಸರಿಯಾಗಿ ಸಂಬಳನ ಸಹಿತ ವಿತರಣೆ ಮಾಡಲಿಕ್ಕೆ ಸರ್ಕಾರ ತುಂಬಾ ಹಿಂದೇಟ್ ಆಗ್ತಿದೆ ನೀವು ಏನ್ ಪ್ರಯತ್ನ ಮಾಡ್ತಿದ್ರಿ ಆಕ್ಚುಲಿ ಹಿಂದಿನ ಸರ್ಕಾರ ಇದರ ಬಗ್ಗೆ ಸ್ವಲ್ಪ ನಮ್ಮ ಇದಕ್ಕೆ ಕಾಳಜಿಯನ್ನು ವಹಿಸಬೇಕಾಗಿತ್ತು ಅವ್ರು ಮಾಡಿದ ತಪ್ಪಿಗೆ ಇವತ್ತು ಶಿಕ್ಷಕರು ಕಷ್ಟವನ್ನು ಅನುಭವಿಸುವಂತ ಪರಿಸ್ಥಿತಿಗೆ ಬಂತು ಹಿಂದಿನ ಸರ್ಕಾರ ಇದರ ಬಗ್ಗೆ ಏನು ಒಂದು ಚಕಾರ ಕೂಡ ಎತ್ತಲಿಲ್ಲ ಅತಿಥಿ ಉಪನ್ಯಾಸಕರ ಬಗ್ಗೆ ಒಂದು ಕಿಂಚಿತ್ತು ಕೂಡ ಅವರಿಗೆ ಕಾಳಜಿನೂ ಇಲ್ಲ ಕಳಕಳಿನೂ ಇಲ್ಲ ಹಾಗಾಗಿ ನಮ್ಮ ಈ ಸರ್ಕಾರದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಬಂದ ನಂತರ ನಮ್ಮ ಶೈಕ್ಷಣಿಕವಾಗಿ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಕಾರ್ಯರಂಗದಲ್ಲಿ ಕೂಡ ಬಹಳ ಉತ್ತಮವಾಗಿ ಕಾರ್ಯವನ್ನು ನಿಭಾಯಿಸುವಂತ ಶಕ್ತಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅವರು ಕೂಡ ಬಹಳ ಕಳಕಳಿ ಉಳ್ಳುವಂತವರು ನಮ್ಮ ಜಿಲ್ಲೆಯ ಸಮಸ್ಯೆಗಳು ಬಂದಾಗ ಎದೆ ಕೊಟ್ಟು ನಿಂತು ಇವತ್ತು ನಮ್ಮ ಅತಿಥಿ ಉಪನ್ಯಾಸಕರ ಬಗ್ಗೆ ಕೂಡ ಅವರಿಗೂ ತುಂಬಾ ಕಳಕಳಿ ಇರುವಂತವರು ಯಾಕಂದ್ರೆ ಅವರು ಶೈಕ್ಷಣಿಕ
ಪ್ರೇಮಿಗಳು ಶಿಕ್ಷಣ ಅಂತ ಹೇಳಿದ್ರೆ ಅವರು ಯಾವುದೇ ಅಧಿಕಾರ ಇಲ್ಲ ಅಂದ್ರೂ ಕೂಡ ತುಂಬಾ ಸಹಕಾರ ಕೊಡ್ಕೊಂಡು ಬಂದಂತ ವ್ಯಕ್ತಿಗಳು ಇವತ್ತು ಅವರೇ ಉಸ್ತುವಾರಿ ಸಚಿವರು ಇರೋ ಕಾರಣಕ್ಕೆ ಇದಕ್ಕೆ ಬಹಳ ಅನುಕೂಲತೆ ಆಗುತ್ತೆ ಆ ನಿಯೋಗ ಜೊತೆಗೆ ನಾನು ಕೂಡ ಅವರ ಹತ್ರನೂ ಬರ್ತೀನಿ ಮತ್ತೆ ನಮ್ಮ ಉಪ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಡಾಕ್ಟರ್ ಅಶ್ವಥ್ ಜಿ ಅವರ ಹತ್ರ ಕೂಡ ಬಂದು ಈ ನಮ್ಮ ಅತಿಥಿ ಉಪನ್ಯಾಸಕರಿಗೆ ಏನು ಸೇವಾ ಭದ್ರತೆ ಬಗ್ಗೆ ವಿಚಾರವಾಗಿರ್ಬೋದು ಮತ್ತೆ ವೇತನದ ಬಗ್ಗೆ ಆಗಿರ್ಬೋದು ಚರ್ಚೆ ಮಾಡಿ ನಮ್ಮ ಜಿಲ್ಲೆಯಲ್ಲೇ ಫಂಡ್ ಇದೆ ಆ ಫಂಡ್ ಅಲ್ಲೇ ಕೊಡಿಸುವಂತ ವ್ಯವಸ್ಥೆಗೆ ಆ ಬೇಡಿಕೆಯನ್ನ ಅವರ ಗಮನಕ್ಕೆ ನಾವು ಇಡೋಣ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಝೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ ಮೊಬೈಲ್ ನಂಬರ್ 9483342695 9632983695 9448244695 ಅನದರ್ ನಂಬರ್ 9482302695 ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಝೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ ಮೊಬೈಲ್ ನಂಬರ್ 9483342695 9632983695 9448244695 ಅನದರ್ ನಂಬರ್ 9482302695